ಶಿವಮೊಗ್ಗ ದಸರಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ತಾಲೀಮು ನಡೆಸಿದ್ದ ಇಪ್ಪತ್ತೆಂಟು ವರ್ಷದ ನೇತ್ರಾವತಿ ಆನೆ ಹೆಣ್ಣು ಮರಿಗೆ ಜನ್ಮ ನೀಡಿದೆ ಕೆಲವು ವರ್ಷಗಳಿಂದ ಶಿವಮೊಗ್ಗ ದಸರಾದಲ್ಲಿ ಬೆಳ್ಳಿ ಅಂಬಾರಿ ಹೊರಲು ಮೂರು ಆನೆಗಳನ್ನು ಬಳಸ್ಕೊಳ್ಳಲಾಗ್ತಿತ್ತು ಈ ಅಂಬಾರಿ ಈ ಬಾರಿ ಅಂಬಾರಿ ಹೊರುವ ಸಾಗರದ ಸಾಗರನ ಜೊತೆ ಯಾವ ಆನೆಗಳನ್ನು ಕಳಿಸಬೇಕು ಎಂದು ಗೊಂದಲ ಮೂಡಿತು ಕುಂತಿ ಈಚೆಗೆ ಮರಿ ಹಾಕಿತ್ತು ಭಾನಮತಿ ತುಂಬ ಗರ್ಭಿಣಿಯಾಗಿತ್ತು ಹಾಗಾಗಿ ಸಾಗರ ಆನೆ ಜೊತೆ ನೇತ್ರಾವತಿ ಹೇಮಾವತಿ ಆನೆಗಳನ್ನು ಕಳಿಸಲಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ದಸರಾ ಆಚರಣೆ ನೆರವೇರಿದೆ ಶಿವಮೊಗ್ಗ ಪಾಲಿಕೆ ಮೇಯರ್ ಮನವಿ ಬೆನ್ನಲ್ಲೇ ಸಕ್ಕರೆ ಬಯಲು ಬಿಡಾರದಿಂದ ಮೂರು ಪಳಗಿದ ಆನೆಗಳನ್ನು ಇಲ್ಲಿಗೆ ದಸರಾ ಕಳಿಸಲು ಅರಣ್ಯ ಸಚಿವರಿಂದ ಗ್ರೀನ್ ಸಿಗ್ನಲ್ ದೊರೆತಿತ್ತು ಅದರಂತೆ ಸಾಗರ್ ಗಂಡಾನೆ ಹೇಮಾವತಿ ಮತ್ತು ನೇತ್ರಾವತಿ ಆನೆಗಳ ಹಬ್ಬಕ್ಕೆ ಮೊದಲೇ ಮಲೆನಾಡಿನ ಜಿಲ್ಲೆಗೆ ಬಂದು ಇಲ್ಲಿನ ವಾಸವಿ ಶಾಲಾ ಆವರಣದಲ್ಲಿ ನೆಲೆಸಿದ್ವು ಅಗತ್ಯ ತಾಲೀಮ್ ಸಹ ನಡೆಸಲಾಗಿತ್ತು ಮೂರು ದಿನಗಳ ಹಿಂದೆ ಶಿವಮೊಗ್ಗ ನಗರಕ್ಕೆ ಕರೆದುಕೊಂಡು ಮೆರವಣಿಗೆ ಮಾರ್ಗದಲ್ಲಿ ಬೆಳಗ್ಗೆ ಸಂಜೆ ತಾಲೀಮು ನಡೆಸಲಾಗಿತ್ತು ಆ ನಿನ್ನೆ ಸಂಜೆ ಕೂಡ ತಾಲೀಮು ಮುಗಿಸಿ ವಾಸವಿ ಶಾಲೆ ಆವರಣದಲ್ಲಿ ಬೀಡು ಬಿಟ್ಟಿದ್ವು ರಾತ್ರಿ ಹತ್ತು ಗಂಟೆ ಸುಮಾರಿಗೆ ನೇತ್ರಾವತಿ ಮರಿಗೆ ಜನ್ಮ ನೀಡಿದ್ದಾಳೆ ಒಂಥರ ದಸರಾ ಎಲ್ಲ ಜಿಲ್ಲೆಯಲ್ಲಿ ನಡೆಯುತ್ತೆ ಶಿವಮೊಗ್ಗದಲ್ಲೂ ಈ ಜಂಬೂ ಸವಾರಿ ಬೆಳ್ಳಿ ಒಂದು ಮಂಟಪ ಮೆರವಣಿಗೆ ನಡೆಯುತ್ತೆ ಆದರೆ ಬಂದಿದ್ದಂಥ ಆನೆ ಮರಿಯನ್ನು ಹಾಕಿದೆ ವಿಶೇಷ ಸಂದರ್ಭ